ವಾರ್ತೆಗಳ ಪ್ರಾಯೋಜಕರು ಕೆಬಿಎನ್ ಎಜುಕೇಶನ್ ಅಕಾಡೆಮಿ ಸಿಂಧನ. ನಮಸ್ಕಾರ, ವೈಭವ ಸುದ್ದಿಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. ನಗರದ ಟಿಎಪಿಎಸ್ಎಂಎಸ್ಗೆ ಹೆಚ್ಚಿನ ಸಹಾಯದ ನೀಡುವ ಮೂಲಕ ಆರ್ಥಿಕ ಅಭಿವೃದ್ಧಿಗೆ ಮಹಾದೇವ ಪ್ರಸಾದ್ ಅವರೇ ಕಾರಣ. ವೆಂಕಟರೆಡ್ಡಿ ಕಾಳಿ. ಬೀದರ್ ವಿರುದ್ಧ ಸಿಂಧನೂರಿನ ಯುವ ಪ್ರತಿಭೆ ಮನೋಜ್ ಪಾಂಡೆಗೆ ದ್ವಿಶತಕ. ಸಿಂಧನೂರು ಇತಿಹಾಸದಲ್ಲಿ ಹೊಸದಾಖ ನಿರ್ಮಾಣ. ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಅಭಿವೃದ್ಧಿಗೆ ರಾಜ್ಯ ಸರ್ಕಾರ ಬದ್ಧ. ಪ್ರತಾಪಗೌಡ ಪಾಟೀಲ್. ಆರ್ಟ್ ಆಫ್ ಲಿವಿಂಗ್ ನಿಂದ ಸಿಂಧನೂರಿನಲ್ಲಿ ಉನ್ನತ ಧ್ಯಾನ ಶಿಬಿರ. ಲಕ್ಷ್ಮೀ ಪ್ರಸನ್ನ. ವಾರ್ತೆಗಳ ವಿವರ. ಬಹಳಷ್ಟು ನಷ್ಟದಲ್ಲಿದ್ದ ಸಿಂಧನೂರು ಟಿಎಪಿಎಸ್ಎಂಸಿ ಹೆಚ್ಚಿನ ಸಹಾಯ ನೀಡುವ ಮೂಲಕ ಆರ್ಥಿಕವಾಗಿ ಅಭಿವೃದ್ಧಿಯಾಗಲು ಸಹಕಾರ ಸಚಿವರಾಗಿದ್ದ ಮಹಾದೇವ ಪ್ರಸಾದ್ ಅವರೇ ಕಾರಣ ಎಂದು ಅಧ್ಯಕ್ಷ ವೆಂಕಟರೆಡ್ಡಿ ಗಾಳಿಗೌಡ ಶ್ಲಾಘಿಸಿದರು. ನಗರದ ಕೆಪಿಸಿಎಂಎಸ್ ಕಚೇರಿಯಲ್ಲಿ ಸಹಕಾರಿ ಸಚಿವ ಮಹದೇವ ಪ್ರಸಾದ್ ಹೃದಯಾಘಾತ ನಿಧನರಾದ ಹಿನ್ನೆಲೆಯಲ್ಲಿ ಹಮ್ಮಿಕೊಂಡಿದ್ದ ಶ್ರದ್ಧಾಂಜಲಿ ಸಭೆಯಲ್ಲಿ ಮಾತನಾಡಿದರು. ಕಳೆದ 3 ವರ್ಷದ ಹಿಂದೆ ಕೆಪಿಸಿಎಂಎಸ್ ಆರ್ಥಿಕವಾಗಿ ಸಂಕಷ್ಟಕ್ಕೆ ಗುರಿಯಾಗಿದ್ದಾಗ 40-45 ಲಕ್ಷ ರೂಪಾಯಿ ನಷ್ಟದಲ್ಲಿತ್ತು. ಸಚಿವ ಮಹದೇವ ಪ್ರಸಾದ್ ಅವರಿಗೆ ಶಾಸಕ ಅಂಪುರಗೌಡ ಬಾದಲ್ ಅವರು ನಿಕಟವರ್ತಿಯಾಗಿರುವುದರಿಂದ ನಮ್ಮ ಕೆಪಿಸಿಎಂಎಸ್ಗೆ ಇಲ್ಲಿವರೆಗೆ 32 ಲಕ್ಷ ರೂಪಾಯಿ ಅನುದಾನ ನೀಡಿದ್ದಾರೆ. ರಾಜ್ಯ ಸರ್ಕಾರದ ಅನುದಾನ ಪಡೆಯುವಲ್ಲಿ ರಾಜ್ಯದ ಗುಡ್ಲುಪೇಟೆ ಮೊದಲ ಸ್ಥಾನದಲ್ಲಿದ್ದರೆ 2ನೇ ಸ್ಥಾನದಲ್ಲಿ ಸಿಂಧನೂರಿದೆ. ಇವರು ಹೆಚ್ಚಿನ ಅನುದಾನ ನೀಡಿದ್ದರಿಂದ ಒಂದು ನೂತನ ಗೋದಾಮು ನಿರ್ಮಾಣ ಹಾಗೂ 10 ಗೋದಾಮುಗಳ ದುರಸ್ತಿ ಕಾರ್ಯ ಮಾಡಿದ್ದರಿಂದ ಹೆಚ್ಚಿನ ಬಾಡಿಗೆ ಬರುತ್ತಿದೆ. ಹೀಗಾಗಿ ನಮ್ಮ ಸಂಸ್ಥೆ ಲಾಭದತ್ತ ಮುನ್ನುಗ್ಗುತ್ತಿದೆ ಎಂದರು. ಸಚಿವರು ಇನ್ನು 50 ಲಕ್ಷ ರೂಪಾಯಿಗಳ ಅನುದಾನ ನೀಡುವುದಾಗಿ ಭರವಸೆ ನೀಡಿದ್ದರು. ಸದ್ಯದಲ್ಲಿಯೇ ವಾಣಿಜ್ಯ ಮಳಿಗೆಗಳ ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡಲು ಮಹದೇವ ಪ್ರಸಾದ್ ಅವರನ್ನು ಕರೆತರಲು ಉದ್ದೇಶಿಸಲಾಗಿತ್ತು. ಆದರೆ ಅವರ ನಿಧನ ಸಹಕಾರಿ ಕ್ಷೇತ್ರಕ್ಕೆ ತುಂಬಲಾದ ಹಾನಿಯಾಗಿದೆ ಎಂದರು. ಮಾನ್ಯ ಸಹಕಾರ ಸಚಿವರಾದ ಸನ್ಮಾನ್ಯ HS ಮಹಾದೇವ ಪ್ರಸಾದ್ ಅವರು ನಿಧನ ಹೊಂದಿದ್ದು ನಮಗೆ ಆಘಾತಕಾರಿಯಾಗಿ, ನಾನು 10:30 ಸಮಯದಲ್ಲಿ ನಾನು TV ನೋಡ್ಕೊಂತ ಇದ್ದಾಗ ಫ್ಲ್ಯಾಶ್ ನ್ಯೂಸ್ ಬಂತು. ಇಡೀ ರಾಜ್ಯದಲ್ಲಿಯೇ ಮೊಟ್ಟ ಮೊದಲನೆಯದಾಗಿ ಗುಂಡ್ಲುಪೇಟೆ ಅಂದರೆ ಚಾಮರಾಜನಗರ ಜಿಲ್ಲೆಗೆ ಅತಿ ಹೆಚ್ಚಿನ ಅನುದಾನ ಹಾಕ್ಕೊಂಡು, ಎರಡನೇದು ನಮ್ಮ ಶಾಸಕರು ಮತ್ತು ಅವರ ಒಂದು ಒಳ್ಳೆಯ ಒಡನಾಟ ಇದ್ದರಿಂದ ಕರ್ನಾಟಕ ರಾಜ್ಯದಲ್ಲಿಯೇ ನಮ್ಮದು 2ನೇ ಸ್ಥಾನವಾಗಿ 32 ಲಕ್ಷ ಅನುದಾನವನ್ನು ಈ TAPCMS ಅಂದರೆ ಈ ನಮ್ಮ ಸಿಂಧನೂರು ತಾಲೂಕು ಒಕ್ಕಲುತನ ಹುಟ್ಟುವಳಿ ಮಾರಾಟ ಸಹಕಾರ ಸಂಘಕ್ಕೆ ಅನುದಾನವಾಗಿ ಕೊಟ್ಟು ಅವರು ಈ ನಿಧನ ಆಗಿರೋಂಥದ್ರೆ ನಮಗೆ ಭಾಳ, ನಮ್ಮ ಎಲ್ಲ ಸದಸ್ಯರು ನಿರ್ದೇಶಕರು ಆಘಾತಕಾರಿಯಾಗಿ ಅವರು ಇನ್ನೂ ಈ ರೀತಿ ಬಂದರೆ ಒಳ್ಳೆ ಚೆನ್ನಾಗಿ ನಮಗೆ ಕೋಆಪರೇಷನ್ ಕೊಟ್ಟಿದ್ದರು. ಇನ್ನೂ 50 ಲಕ್ಷ ಅನುದಾನ ಕೊಡುವಂತ ಹೇಳಿ ವಾಗ್ದಾನ ಮಾಡಿದ್ರು ನಮಗೆ. ಅವರು ನಮ್ಮ ಸಂಘಕ್ಕೆ ಒಂದು ಒಳ್ಳೆ ಪ್ರೀತಿಯಿಂದ ನೋಡಿಕೊಂಡು ಆಮೇಲೆ ನಾವು ಈ ಒಂದು ವಾಣಿಜ್ಯ ಮಳಿಗೆಗಳನ್ನು ಕಟ್ಟಿಸ್ಲಿಕ್ಕೆ ನಾವು ಈಗಾಗಲೇ ಟೆಂಡರ್ ಕರೆದಿದ್ದು ಅದನ್ನು ಶಂಕುಸ್ಥಾಪನೆಗೆ ಸಹಿತ ನಾವು ಅವ್ರನ್ನೇ ಕರ್ಕೊಂಡು ಬಂದು ಮಾಡಿಸ್ಬೇಕು ಅಂಬೋದು ಒಂದು ಮಹಾ ಆಸೆ ನನ್ನಲ್ಲಿ ಇತ್ತು. ಆದರೆ ಈ ದುರ್ದೈವದ ಈ ನಿಧನದ ಸಂತಾಪ ಕೇಳಿ ನನಗೆ ಬಹಳ ಆಘಾತಕಾರಿಯಾಗಿತ್ತು ಅಂತೇಳಿ ನಾನು ವಿಷಾದ. ಈ ಸಂದರ್ಭದಲ್ಲಿ ನಿರ್ದೇಶಕರಾದ ಸಂಜಯ್ ಪಾಟೀಲ್, ವೆಂಕಟೇಶ್ವರರಾವ್, ಭೀಮನಗೌಡ ಹೊಸಳ್ಳಿ, ವ್ಯವಸ್ಥಾಪಕ ಎಚ್ ಗುರುಪ್ರಸಾದ್, ಲೆಕ್ಕಿಗ ಹನುಮರೆಡ್ಡಿ ಸಿ ಸೇರಿದಂತೆ ಇತರರು ಭಾಗವಹಿಸಿದ್ದರು. ಬೀದರ್ ವಿರುದ್ಧ ದ್ವಿದಿನ ಪ್ರಥಮ ಪಂದ್ಯದಲ್ಲಿ ಸಿಂಧನೂರಿನ ಯುವ ಪ್ರತಿಭೆ ಮನೋಜ್ ಬಾಂಡಿಗೆ 2 ಶತಕ ಗಳಿಸುವ ಮೂಲಕ ಸಿಂಧನೂರಿನ ಇತಿಹಾಸದಲ್ಲೇ ಹೊಸ ದಾಖಲೆ ಬರೆದಿದ್ದಾರೆ. ಬಾಗಲಕೋಟೆಯಲ್ಲಿ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಆಶ್ರಯದಲ್ಲಿ ನಡೆಯುತ್ತಿರುವ ರಾಯಚೂರು ವಲಯದ ಪ್ರಥಮ ದರ್ಜೆ ಪಂದ್ಯದಲ್ಲಿ ಮಂಗಳವಾರ ಸಿಂಧನೂರು ರುದ್ರಗೌಡ ಕ್ರಿಕೆಟ್ ಕ್ಲಬ್ ಪರ ಆಡುತ್ತಿರುವ ಮನೋಜ್ ಬಾಂಡಿಗೆ ತಮ್ಮ ದ್ವಿತೀಯ ಇನಿಂಗ್ಸ್ನಲ್ಲಿ ಅಮೋಘ 290 ರನ್ ಹಾಗೂ ಪ್ರಥಮ ಇನಿಂಗ್ಸ್ನಲ್ಲಿ 74 ಹಾಗೂ 5 ವಿಕೆಟ್ ಕಬಳಿಸುವ ಮೂಲಕ ಅತ್ಯುತ್ತಮ ಆಲ್ರೌಂಡರ್ ಪ್ರದರ್ಶನ ನೀಡುವ ಮೂಲಕ ಹೊಸ ಚರಿತ್ರೆ ಮಾಡಿದ್ದಾರೆ. ಬೀದರ್ ವಿರುದ್ಧ ನಡೆದ ದ್ವಿದಿನ ಪಂದ್ಯದಲ್ಲಿ
ರುದ್ರಗೌಡ ಕ್ರಿಕೆಟ್ ಕ್ಲಬ್ ಮೊದಲ ಇನಿಂಗ್ಸ್ ನಲ್ಲಿ 244 ರನ್ಗೆ ಅಲಾಟ್ ಆಯಿತು. ಬೀದರ್ ಪ್ರಥಮ ಇನಿಂಗ್ಸ್ ನಲ್ಲಿ 312 ರನ್ ಗಳಿಸಿ ಮುನ್ನಡೆ ಕಾಯ್ದುಕೊಂಡಿತ್ತು. ಆದರೆ ಎರಡನೇ ಇನಿಂಗ್ಸ್ ನಲ್ಲಿ ಮನೋಜ್ ಪಾಂಡೆಗೆ ಅವರ ಅತ್ಯುತ್ತಮ ಬ್ಯಾಟಿಂಗ್ ಪ್ರಸಿದ್ಧಿಯಿಂದಾಗಿ ಎರಡನೇ ಇನಿಂಗ್ಸ್ ನಲ್ಲಿ 5 ವಿಕೆಟ್ ಕಳೆದುಕೊಂಡು 315 ರನ್ ಗಳಿಸಿದಾಗ ಪಂದ್ಯವನ್ನು ಡ್ರಾ ಮಾಡಿಕೊಳ್ಳಲಾಯಿತು. ಎರಡೂ ಪಂದ್ಯದಲ್ಲಿ ರುದ್ರಗೌಡ ತಂಡದ ಪರವಾಗಿ ಅಲ್ತಾಫ್, ಶಿವಕುಮಾರ್, ಅಶೋಕ್ ಚಕ್ರವರ್ತಿ, ಎಜಾಜ್ ಉತ್ತಮ ಪ್ರದರ್ಶನ ನೀಡಿದರು. ಸೋಮವಾರ ರಾಯಚೂರು ಸಿಟಿ ಕ್ರಿಕೆಟ್ ಕ್ಲಬ್ ವಿರುದ್ಧ ಅಮೋಘ ಆಟ ಪ್ರದರ್ಶಿಸಿದ ಮನೋಜ್ 130 ರನ್ ಗಳಿಸಿದ್ದು ಅಲ್ಲದೆ 9 ವಿಕೆಟ್ಗಳನ್ನು ಪಡೆದು ಮಿಂಚಿದ್ದರು. ಮನೋಜ್ ಪಾಂಡೆಗೆ ಈ ಸಾಧನೆಗೆ ರುದ್ರಗೌಡ ಕ್ರಿಕೆಟ್ ಕ್ಲಬ್ ಗೌರವಾಧ್ಯಕ್ಷ ಎಸ್ ರಣೇಗೌಡ, ಅಧ್ಯಕ್ಷ ರಾಜಶೇಖರ್ ಪಾಟೀಲ್, ಕಾರ್ಯದರ್ಶಿ ಚಂದ್ರಶೇಖರ್ ಮೈಲಾರ್, ಖಜಾಂಚಿ ಪ್ರಭುರಾಜ್, ಹಿರಿಯ ಸದಸ್ಯರಾದ ಸಿಟಿ ಪಾಟೀಲ್, ಗುರುಪಾದಯ್ಯ ಸ್ವಾಮಿ, ಉದಯ್ ಕುಮಾರ್, ವಜೀದ್ ಖಾನ್ ಶಬ್ಬೀರ್, ಆರಪ್ಪ ಜವಳಿ, ಅಹಮದ್ ಸಂತೋಷ್ ದಾನಿಶ್ ಸೇರಿದಂತೆ ಕ್ಲಬ್ನ ಸದಸ್ಯರು ಅಭಿನಂದಿಸಿದ್ದಾರೆ. ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಅಭಿವೃದ್ಧಿಗೆ ರಾಜ್ಯ ಸರ್ಕಾರ ಬದ್ಧವಾಗಿದ್ದು ಆರ್ಥಿಕವಾಗಿ ಅತ್ಯಂತ ಹಿಂದುಳಿದ ಜನರನ್ನು ಮೇಲೆತ್ತಲು ಹಲವಾರು ಯೋಜನೆಗಳನ್ನು ಮಾಡಲಾಗಿದೆ ಎಂದು ಶಾಸಕ ಪ್ರತಾಪಗೌಡ ಪಾಟೀಲ್ ಹೇಳಿದರು. ಅವರು ಸಿಂಧನೂರು ತಾಲೂಕಿನ ತುರುವಾಳ ಪಟ್ಟಣದಲ್ಲಿ ವಿವಿಧ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ಮಾಡಿ ಮಾತನಾಡಿದರು. ಮಸ್ಕಿ ಕ್ಷೇತ್ರದ ಅಭಿವೃದ್ಧಿಗೆ ಸಾಕಷ್ಟು ಅನುದಾನ ಬಂದಿದೆ. ತುರುವಾಳ ಶಂಕರಲಿಂಗ ಶ್ರೀಮಠದ ಅಭಿವೃದ್ಧಿಗೆ 10 ಲಕ್ಷ ರೂಪಾಯಿ ನೀಡಲಾಗಿದೆ. ಪಟ್ಟಣದ ಅಭಿವೃದ್ಧಿಗೆ ಹಲವಾರು ಕಾಮಗಾರಿಗಳಿಗೆ ಇಂದು ಚಾಲನೆ ನೀಡಿದ್ದು ಜನತೆ ಸರ್ಕಾರದ ಕೆಲಸಗಳ ಮೇಲೆ ನಿಗಾ ವಹಿಸಿ ಗುಣಮಟ್ಟದ ಕಾಮಗಾರಿಗಳನ್ನು ಮಾಡಿಸಿಕೊಳ್ಳಬೇಕು ಎಂದು ಪ್ರತಾಪಗೌಡ ಮನವಿ ಮಾಡಿದರು. ವಿಶೇಷವಾಗಿ ಇವತ್ತು ಪರಿಶಿಷ್ಟ ಜಾತಿ ಪಂಗಡಗಳ ಕಾನೂನುಗಳ ಅಭಿವೃದ್ಧಿಗಾಗಿ ಈಗಾಗಲೇ ಸುಮಾರು 2.5 ಕೋಟಿಗಿಂತ ಅಧಿಕ ಅನುದಾನವನ್ನು ತರುವುದರ ಮೂಲಕ ಪರಿಶಿಷ್ಟ ಜಾತಿ ಪಂಗಡಗಳ ಕಾನೂನುಗಳಲ್ಲಿ ನಾವು ಸಿಸಿ ರಸ್ತೆಗಳನ್ನು ಮಾಡಿದ್ದೇವೆ. ಇನ್ನು ಉಳಿದಿರುವಂಥ ಕಾನೂನುಗಳ ಅಭಿವೃದ್ಧಿಗಾಗಿ ಇವತ್ತು ಪಿಡಬ್ಲ್ಯೂಡಿಯ ಒಂದು ಅನುದಾನದಲ್ಲಿ 65 ಲಕ್ಷ ರೂಪಾಯಿಗಳ ಪರಿಶಿಷ್ಟ ಜಾತಿ ಕಾಲನೆಯ ಅಭಿವೃದ್ಧಿಗಾಗಿ, 60 ಲಕ್ಷ ರೂಪಾಯಿಗಳ ಪರಿಶಿಷ್ಟ ಪಂಗಡಗಳ ಕಾಲನೆ ಅಭಿವೃದ್ಧಿಗಾಗಿ, ಅದೇ ರೀತಿ ನೀರಾವರಿ ಇಲಾಖೆಯಲ್ಲಿ ಸಹ ಸುಮಾರು 48.60 ಲಕ್ಷಗಳ ಒಂದು ಸಿಸಿ ರಸ್ತೆಗೆ ಇವತ್ತು ಚಾಲನೆಯನ್ನು ಮಾಡಿರುವಂಥದ್ದು. ಅದರ ಜೊತೆಗೆ ಇವತ್ತು ತಮ್ಮ ಒಂದು ಊರಿನ ಅಗಸಿಯನ್ನು ಉದ್ಘಾಟನೆ ಮಾಡಬೇಕಾಗಿತ್ತು, ಅದು ಇನ್ನೂ ಸ್ವಲ್ಪ ಕಾಮಗಾರಿ ಇದೆ ಅಂತ ಅದಕ್ಕೆ ಇವತ್ತು ಮಾಡಲಿಲ್ಲ. 5 ಲಕ್ಷ ರೂಪಾಯಿಗಳ ಒಂದು ಅನುದಾನದಲ್ಲಿ ಇವತ್ತು ತಮ್ಮ ಎಲ್ಲರ ಬೇಡಿಕೆ ಅಂತ ಇವತ್ತು ಅಗಸಿಯನ್ನು ಸಹ ನಿರ್ಮಾಣ ಮಾಡಿದ್ವಿ. ಮತ್ತು ಶಂಕರಲಿಂಗ ದೇವಸ್ಥಾನಕ್ಕೆ ಈಗಾಗಲೇ 10 ಲಕ್ಷ ರೂಪಾಯಿಗಳ ಅನುದಾನವನ್ನು ಸಹ ಇವತ್ತು ಏನು ತಾವು ಮೇಲೆ ಕಟ್ಟಿರುವಂಥ ಸಮುದಾಯ ಭವನಕ್ಕೆ ಇವತ್ತು ಊರಿನ ಹಿರಿಯರ ಒತ್ತಾಯದ ಮೇರೆಗೆ ಈಗಾಗಲೇ ಅನುದಾನವನ್ನು ಕೊಟ್ಟಿರುವಂಥದ್ದು. ಈ ರೀತಿ ಇವತ್ತು ಸಾಕಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳು ಮತ್ತು ವಿಶೇಷವಾಗಿ ಈಗಾಗಲೇ ಗೌಡರು ಹೇಳಿದಂತೆ ಇಲ್ಲಿಯ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಏನು ಪದವಿ ಕಾಲೇಜನ್ನು ಪ್ರಾರಂಭ ಮಾಡಿದೆ, ಅದಕ್ಕೆ ನೂತನವಾಗಿರುವಂಥ ಕಟ್ಟಡ ಆಗಬೇಕಾಗಿದೆ. ಈಗಾಗಲೇ ಹಣ ಬಂದು ಸುಮಾರು 10 ವರ್ಷ ಆಗ್ತಕ್ಕಂಥ 2 ಕೋಟಿ ರೂಪಾಯಿ. ಇವತ್ತು ನೀರಾವರಿ ಇಲಾಖೆಯ ಜಾಗ ಮುಂಚೆ ಅವರು ಬೇರೆ ಜಾಗ ತೋರಿಸಿದ್ರು, ಇಡೀ ಊರಿನವರು ಅದು ಹಿಂದೆ ಆಗುತ್ತಾ ರೋಡ್ಗೆ ಆಗಬೇಕಂದಾಗ ಈಗಾಗಲೇ ತಮ್ಮ ದೇವಸ್ಥಾನದ ಎದುರಿಗಿರುವಂಥ ಆ ಒಂದು ನೀರಾವರಿ ಇಲಾಖೆ ರಸ್ತೆ ಇಲ್ಲಿ ಇವತ್ತು ಅಲ್ಲಿ ಕಟ್ಟಡ ಕಟ್ಟೋದಕ್ಕೆ ಈಗಾಗಲೇ ಸರ್ಕಾರದ ಮಟ್ಟದಲ್ಲಿ ಇವತ್ತು ಆ ಜಾಗವನ್ನು ಮಂಜೂರು ಮಾಡಿಸುವಂಥ ಪ್ರಯತ್ನದಲ್ಲಿರುವಂಥದ್ದು. ಖಂಡಿತವಾಗಿ ಇನ್ನೂ ಒಂದು ತಿಂಗಳೊಳಗಾಗಿ ಆ ಒಂದು ಕಟ್ಟಡಕ್ಕೆ ಸಹ ಭೂಮಿ ಪೂಜೆಯನ್ನು ನೆರವೇರಿಸುವಂಥದ್ದು. ಮತ್ತು ಇವತ್ತು ಪಟ್ಟಣ ಪಂಚಾಯಿತಿ ಆದಮೇಲೆ ಬಹಳಷ್ಟು ಜನರಿಗೆ ಏನು ಅಭಿವೃದ್ಧಿ ಕೆಲಸ ಆಗಿಲ್ಲ ಅಂತಿತ್ತು. ಯಾಕಂದರೆ ಹೊಸದಾಗಿ ಆಗಿರುವಂಥ ಪಟ್ಟಣ ಪಂಚಾಯಿತಿಗಳಿಗೆ ಅನುದಾನ ಬರೋದಕ್ಕೆ ತಡ ಆಗಿತ್ತು. ಇವತ್ತು ಸುಮಾರು SSC ಯೋಜನೆ ಅಡಿಯಲ್ಲಿ ಈಗಾಗಲೇ 1 ಕೋಟಿ ರೂಪಾಯಿ ಅನುದಾನದ ಯೋಜನೆಯನ್ನು ಕ್ರಿಯಾ ಯೋಜನೆಯನ್ನು ತಯಾರು ಮಾಡಿ. ಸಿಂಧನೂರು ಶಾಸಕ ಬಾದಲಿ ಅಂಬನಗೌಡ ಮಾತನಾಡಿ, ಶಾಸಕ ಪ್ರತಾಪ್ ಗೌಡ ಪಾಟೀಲರು ಅಭಿವೃದ್ಧಿ ಅಧಿಕಾರರು, ಸದಾ ಜನರ ಕಷ್ಟಗಳ ಜೊತೆ ಸ್ಪಂದನೆ ಮಾಡುತ್ತಾ ಇಂತಹ ಸರಳ ಸಜ್ಜನ ಶಾಸಕರನ್ನು ಪಡೆದಿರುವುದು ಕ್ಷೇತ್ರದ ಶುಭ ಲಕ್ಷಣ ಎಂದರು. ಬಹಳ ಸಮಯ ತುರುವಾಳದಲ್ಲಿ ಕಳೆಯಬೇಕಂತ ನಾನು ಪ್ರತಾಪ್ ಗೌಡರು ಮಾತಾಡಿದ್ದೆ, ಆದರೆ ಸಮಯ ಯಾವ ಸಂದರ್ಭದಲ್ಲಿ ಏನೇನು ಮಾಡುತ್ತಂತ ಯಾರಿಗೂ ಹೇಳಕ್ಕೆ ನಾವು ಅನ್ಕೊಂಡದ್ದೊಂದು ಈಗ ನಡೆಯೋದು ಒಂದು ಅಚಾನಕ್ ಆಗಿ ನಮ್ಮ ಇನ್ನೋರ್ವ ಪಕ್ಕದ ಕನಕಗಿರಿ ಕ್ಷೇತ್ರದ ಶಾಸಕರು ಮಾಜಿ ಸಚಿವರಾದ ತಂಗಡಿಯವರ ತಂದೆ ನಿಧನರಾಗಿರೋದ್ರಿಂದ ಮಂಡಿಗೆ ಹೋಗಬೇಕಾಗಿದೆ 5 ಗಂಟೆ ಒಳಗಡೆ. ನಾವು ಕಾರಣದಿಂದ ಸ್ವಲ್ಪ ಸಮಯದಲ್ಲಿ ನಾವು ಇಲ್ಲಿಂದ ನೆರೆಕೋಸಬೇಕಾಗಿದೆ. ಮಸ್ಕಿ ಕ್ಷೇತ್ರ ಮತದಾರರಿಗೆ ನಾವು ಮೆಚ್ಚುಗೆ ವ್ಯಕ್ತಪಡಿಸಬೇಕು. 2ನೇ ಅವಧಿಗೆ ತಾವು
ಸರಳ ಸಜ್ಜನಿಕೆಯ ಕ್ರಿಯಾಶೀಲ ಶಾಸಕರಾದ ಪ್ರತಾಪ್ ಗೌಡರನ್ನು ಆಯ್ಕೆ ಮಾಡಿಸಿದೆ. ಅಧಿಕಾರ ಬರುತ್ತೆ, ಅಧಿಕಾರ ಹೋಗುತ್ತೆ, ದೊಡ್ಡದಲ್ಲ. ಆದರೆ ಅಧಿಕಾರ ಇದ್ದಂಥ ಸಂದರ್ಭದಲ್ಲಿ ನಾವು ಚುನಾಯಿತ ಪ್ರತಿನಿಧಿಗಳು, ಜನಸಾಮಾನ್ಯರ ಜೊತೆಗೆ, ರೈತರ ಜೊತೆಗೆ, ಯುವಕರ ಜೊತೆಗೆ, ಮಹಿಳೆಯರ ಜೊತೆಗೆ, ಸಮಾಜದ ಎಲ್ಲ ಕಾರ್ಯಗಳಲ್ಲಿ ಭಾಗಿಗಳಾಗಿ ಅಭಿವೃದ್ಧಿ ಮಾಡಿ ಒಂದು ಹೊಸ ಬದಲಾವಣೆಯನ್ನು ತರತಕ್ಕಂಥ ನಿಟ್ಟಿನಲ್ಲಿ ಪ್ರತಾಪ್ ಗೌಡರು ನನಗಿಂತ ಒಂದು ಹೆಚ್ಚು ಮುಂದಿದ್ದಾರೆ ಅಂದ್ರೆ ತಪ್ಪಾಗುತ್ತೆ. ಪಟ್ಟಣ ಪಂಚಾಯತ್ ಅಧ್ಯಕ್ಷ ಮರಿಯಪ್ಪ ನಾಯ್ಕ, ಉಪಾಧ್ಯಕ್ಷ ಭೀಮದಾಸ್, ಮುಖಂಡರಾದ ಮಲ್ಲಂಗೋಡ ದೇವರಮನಿ, ವೆಂಕಪ್ಪ ಬಾರ್ಕೆ, ಮೊಹಮ್ಮದ್ ದುಬರ್ ಸಾಹ್, ಕೆ ಗುಳಪ್ಪ, ಶ್ಯಾಮಿತ್ ಸಾಹ್, ಕರಕಪ್ಪ ಸಾವುಕಾರ್, ಸಿರಾಜ್ ಪಾಷಾ, ಮೊಹಮ್ಮದ್ ಫಾರೂಕ್ ಸಾಬ್, ಕೆ ರುದ್ರಸ್ವಾಮಿ ಮುಂತಾದವರಿದ್ದರು. ಈಗ ಚಿಕ್ಕದೊಂದು ವಿರಾಮ. ನಂತರ ವಾರ್ತಾ ಪ್ರಸಾರಕ್ಕೆ ಮತ್ತೆ ಸ್ವಾಗತ. ಆರ್ಟ್ ಆಫ್ ಲಿವಿಂಗ್ನಿಂದ ಶೃಂಗನೂರಿನ ಅನ್ನದಾನೇಶ್ವರ ಕಲ್ಯಾಣ ಮಂಟಪದಲ್ಲಿ ಗುರುವಾರ ಸಂಜೆ 4 ಗಂಟೆಯಿಂದ ರವಿವಾರ ಸಂಜೆ 4 ಗಂಟೆಯವರೆಗೆ ಉನ್ನತ ಧ್ಯಾನ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಎಂದು ಆರ್ಟ್ ಆಫ್ ಲಿವಿಂಗ್ನ ಲಕ್ಷ್ಮೀ ಪ್ರಸನ್ನ ತಿಳಿಸಿದರು. ಅವರು ವೈಭವವಾಹಿನಿಯೊಂದಿಗೆ ಮಾತನಾಡಿ, ಹೊಸ ವರ್ಷದ ಅಂಗವಾಗಿ ಆರ್ಟ್ ಆಫ್ ಲಿವಿಂಗ್ ಅಡ್ವಾನ್ಸ್ ಮೆಡಿಟೇಷನ್ ಹಾಗೂ ಸಹಜ ಸಮಾಧಿ ಯೋಗ ಮಾಡಲಾಗುವುದು. ಆನಂದ ಅನುಭವ ಶಿಬಿರದಲ್ಲಿ ಭಾಗವಹಿಸಿದವರಿಗೆ ಮಾತ್ರ ಶಿಬಿರದಲ್ಲಿ ಪ್ರವೇಶಿಸುತ್ತದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಮನವಿ ಮಾಡಿದರು. ಜೈ ಗುರುದೇವ್. ನನ್ನ ಹೆಸರು ಲಕ್ಷ್ಮೀ ಪ್ರಸನ್ನ ಅಂತ. ನಾನು ಆರ್ಟ್ ಆಫ್ ಲಿವಿಂಗ್ ಬೆಂಗಳೂರಿನಿಂದ ಬಂದಿದ್ದ ಫ್ಯಾಕಲ್ಟಿ. ಈಗ ಆರ್ಟ್ ಆಫ್ ಲಿವಿಂಗ್ದಿಂದ ಹೊಸ ವರ್ಷದ ಪ್ರಯುಕ್ತ ಉನ್ನತ ಧ್ಯಾನ ಶಿಬಿರ ಅಂದರೆ ಅಡ್ವಾನ್ಸ್ ಮೆಡಿಟೇಷನ್ ಪ್ರೋಗ್ರಾಮ್ ಮತ್ತು ಸಹಜ ಸಮಾಧಿ ಮೆಡಿಟೇಷನ್ ಪ್ರೋಗ್ರಾಮ್, ಎರಡು ಪ್ರೋಗ್ರಾಮ್ಗಳು ನಮ್ಮ ಸಿಂಧನೂರು, ರಾಯಚೂರು ಜಿಲ್ಲಾ ಸಿಂಧನೂರಿನಲ್ಲಿ ಅನ್ನದಾನೇಶ್ವರ ಕಲ್ಯಾಣ ಮಂಟಪದಲ್ಲಿ ಈ ಗುರುವಾರ ಅಂದರೆ ನಾಳೆ ಸಾಯಂಕಾಲ 4:00 ರವಿವಾರ ಸಾಯಂಕಾಲ 4:00 ನಡೀತಾ ಇದೆ. ಈಗ ಇದರಲ್ಲಿ ಆನಂದ ಅನುಭೂತಿ ಶಿಬಿರ ಬೇಸಿಕ್ ಕೋರ್ಸ್ ಮಾಡಿದ ಅವ್ರಿಗೆ ಮಾತ್ರ ಪ್ರವೇಶ ಇದೆ. ಯಾರು ಬೇಸಿಕ್ ಕೋರ್ಸ್ ಅಂದರೆ ಹ್ಯಾಪಿನೆಸ್ ಪ್ರೋಗ್ರಾಮ್ ಮಾಡಿದಿರೋ ಅವರು ತಾವೆಲ್ಲರೂ ಈ ಪ್ರೋಗ್ರಾಮ್ನಲ್ಲಿ, ಈ ಮೌನದ ಮಹೋತ್ಸವದಲ್ಲಿ ಭಾಗವಹಿಸಿ ಮತ್ತು ಸದುಪಯೋಗ ಪಡೆದುಕೊಳ್ಳಿ ಅಂತ ನಮ್ಮ ವಿನ್ನಪ್ಪ. ನೀವೆಲ್ಲರೂ ಬನ್ನಿ. ಜೈ ಗುರುದೇವ್. ಈ ಸಂದರ್ಭದಲ್ಲಿ ಶಿವಕುಮಾರ್ ಮಾತನಾಡಿದರು. ಜೈ ಗುರುದೇವ್. ದ ಆರ್ಟ್ ಆಫ್ ಲಿವಿಂಗ್ ಬೆಂಗಳೂರು ಆಶ್ರಮದಿಂದ ನೂತನ ವರ್ಷದಲ್ಲಿ ಉನ್ನತ ಧ್ಯಾನ ಶಿಬಿರ ಕಾರ್ಯಕ್ರಮ ನಡೀತಾ ಇದೆ. ದಿನಾಂಕ 5/1/2017 ಗುರುವಾರದಿಂದ 8/1/2017 ಆದಿವಾರವರೆಗೆ ಸಾಯಂಕಾಲ 5 ಗಂಟೆಯಿಂದ 5ನೇ ತಾರೀಕು ಗುರುವಾರ ಸಾಯಂಕಾಲ 4 ಗಂಟೆಯಿಂದ 8ನೇ ತಾರೀಕು ರವಿವಾರ 4 ಗಂಟೆವರೆಗೆ ಕನ್ನಡ ಮತ್ತು ತೆಲುಗು ಭಾಷೆಗಳಲ್ಲಿ ನೇರ ಅನುವಾದ ಕಾರ್ಯಕ್ರಮ ಇರುತ್ತೆ. ಇದು ಮೌನ ಮಹೋತ್ಸವ ಕಾರ್ಯಕ್ರಮ. ಸಿಂಧನೂರು ಶ್ರೀ ಅನ್ನದಾನೇಶ್ವರಿ ಕಲ್ಯಾಣ ಮಂಟಪ ರಾಯಚೂರು ರಸ್ತೆಯಲ್ಲಿ ನಡೆಯುವಂಥ ಈ ಕಾರ್ಯಕ್ರಮದಲ್ಲಿ ಆನಂದ ಅನುಭೂತಿ ಶಿಬಿರ ಬೇಸಿಕ್ ಕೋರ್ಸ್ ಮುಗಿದಿದೆ ಶಿಬಿರಾರ್ಥಿಗಳಿಗೆ ಮಾತ್ರ ಅವಕಾಶ ಇರುತ್ತದೆ. ಕಾರಣ, ಬನ್ನಿ, ಭಾಗವಹಿಸಿ, ಯಶಸ್ಸು ಗಳಿಸಿ. ಈ ಕಾರ್ಯಕ್ರಮದಲ್ಲಿ ನಿಮಗೆ ಸ್ವಾಗತ ಕೋರ್ತಾ ಇದೆ ಆರ್ಟ್ ಆಫ್ ಲಿವಿಂಗ್ ಸಿಂಧನೂರು. ಸುಮಿತ್ ತಳಕಲ್, ರಾಮ್ಬಾಬು M12 ಉಪಸ್ಥಿತರಿದ್ದರು. ಸಹಕಾರಿ ಮತ್ತು ಸಹಕಾರ ಸಚಿವ HS ಮಹದೇವ ಪ್ರಸಾದ್ ಹೃದಯಾಘಾತ ನಿಧನರಾದ ಹಿನ್ನೆಲೆಯಲ್ಲಿ ನಗರದ ಶಾಸಕರ ಕಾರ್ಯಾಲಯದಲ್ಲಿ ಸಂತಾಪ ಸೂಚಕ ಸಭೆ ನಡೆಯಿತು. ಕೊಪ್ಪಳ ಲೋಕಸಭಾ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಬಸನಗೌಡ ಬಾದರ್ಲಿ ಮಹದೇವ ಪ್ರಸಾದ್ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಶಿವಕುಮಾರ್ ಜವಳಿ ಮಾತನಾಡಿ, ರಾಜ್ಯ ಕಂಡ ಸಜ್ಜನ ರಾಜಕಾರಣಿ ಮಹದೇವ ಪ್ರಸಾದ್ ಸಹಕಾರಿ ಕ್ಷೇತ್ರದಲ್ಲಿ ಅಪಾರ ಅನುಭವ ಹೊಂದಿದ್ದರು. ಅವರು ಸಮರ್ಥ ನಾಯಕತ್ವ ಕಾಂಗ್ರೆಸ್ ಪಕ್ಷದ ಸಂಘಟನೆ ದಿಕ್ಸೂಚಿಯಾಗಿತ್ತು. ಆದರೆ ಅಕಾಲಿಕ ಸಾವಿನಿಂದ ಕಾಂಗ್ರೆಸ್ ಪಕ್ಷಕ್ಕೆ ತುಂಬಲಾರದ ನಷ್ಟವಾಗಿದೆ ಎಂದು ಕಂಬನಿ ಮಿಡಿದರು. ಈ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಬಂದಾಗಿನಿಂದ ಸಹಕಾರ ಕ್ಷೇತ್ರದಲ್ಲಿ ಒಂದು ಹೆಚ್ಚಿನ ಕ್ರಾಂತಿಯನ್ನು ಉಂಟು ಮಾಡಿ ಸಹಕಾರಿಗೆ ಬೆಳೆದಲ್ಲಿ ತಮ್ಮ ಮಹತ್ತರ ಒಂದು ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದರು. ಅವರ ಅಕಾಲಿಕ ಸಾವು ಸರ್ಕಾರ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ, ಕರ್ನಾಟಕ ರಾಜ್ಯಕ್ಕೆ ತುಂಬಲಾರದ ನಷ್ಟವಾಗಿದ್ದು, ಅವರ ಆತ್ಮಕ್ಕೆ ಆ ದೇವರು ಚಿರಶಾಂತಿಯನ್ನು ನೀಡಲೆಂದು ಕೇಳಿಕೊಳ್ಳುತ್ತಾ, ಅದೇ ರೀತಿ ಅವರ ಮನೆಯವರಿಗೆ ಅವರ ಅಗಲಿಕೆ ದುಃಖವನ್ನು ತಡೆದುಕೊಳ್ಳಲು ಮುಂದ ಅವರಿಗೆ ದೇವರು ಆಶೀರ್ವಾದ ಮಾಡಬೇಕೆಂದು
ಈ ಸಂದರ್ಭದಲ್ಲಿ ಕಾಂಗ್ರೆಸ್ ನಗರ ಘಟಕದ ಅಧ್ಯಕ್ಷ ಕಾಜಿ ಮಲ್ಲಿಕ್, ಟಿಎಪಿಸಿ ನಿರ್ದೇಶಕ ಸಂಜಯ್ ಪಟೇಲ್, ನಗರಸಭಾ ಸದಸ್ಯ ನವಿಸಾಬ್ ಲಿಂಗಾಧರ್ ಶಾಹೀನ್ ನಾಗರಾಜ್ ಕವಿತಾಳ್ ಇದ್ದರು. ಗ್ರಾಮ ಹಾಗೂ ಜಿಲ್ಲಾ ಪಂಚಾಯತ್ ನೌಕರರ ಮೇಲೆ ನಡೆಯುತ್ತಿರುವ ದೌರ್ಜನ್ಯ, ಮಾನಸಿಕ ಹಿಂಸೆ, ಶೋಷಣೆ ಮುಂತಾದ ಸಮಸ್ಯೆಗಳಿಗೆ ಹಿರಿಯ ಅಧಿಕಾರಿಗಳು ಸ್ಪಂದಿಸುತ್ತಿಲ್ಲ ಎಂದು ಕರ್ನಾಟಕ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖಾ ಅಧಿಕಾರಿಗಳ ನೌಕರ ಸಂಘದ ತಾಲೂಕು ಘಟಕದ ಅಧ್ಯಕ್ಷ ಎಚ್ ಮುದುಕಪ್ಪ ಆರೋಪಿಸಿದರು. ತಾಲೂಕು ಪಂಚಾಯತ್ ಅಧಿಕಾರಿಗಳಿಗೆ ಮನವಿ ನೀಡಿ ಮಾತನಾಡಿ, ಡಿಸೆಂಬರ್ 30 ಬೇಡಿಕೆ ಈಡೇರಿಸಿದಲ್ಲಿ ಅನಿವಾರ್ಯವಾಗಿ ಜಿಲ್ಲೆಯ ಗ್ರಾಮ ಪಂಚಾಯತ್ ನೌಕರರು ತಮ್ಮ ಕೆಲಸಗಳಿಗೆ ಸಾಮೂಹಿಕ ರಜಾ ಹಾಕುವುದರ ಮೂಲಕ ಜನವರಿ 5 ಬೀದಿಗಳನ್ನು ಪ್ರತಿಭಟನೆ ಮಾಡಲು ತೀರ್ಮಾನಿಸಲಾಗಿದೆ. ಸೌಜನ್ಯಕ್ಕಾದರೂ ಕರೆದು ಸೇವೆಗೆ ಸಂಬಂಧಿಸಿದ ಕೆಲಸಗಳನ್ನು ಮಾಡಿಕೊಡುವುದಾಗಿ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳು ಹೇಳದಿರುವುದು ವಿಷಾದನೀಯ ಎಂದರು. ಜನವರಿ 5 ಮತ್ತು 6 ತಾಲೂಕಿನ ಎಲ್ಲ ಗ್ರಾಮ ಪಂಚಾಯತ್ಗಳ ಅಭಿವೃದ್ಧಿ ಅಧಿಕಾರಿಗಳು, ಕಾರ್ಯದರ್ಶಿಗಳು ಹಾಗೂ ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕರು ಕಪ್ಪು ಬಟ್ಟೆ ಧರಿಸುವುದರೊಂದಿಗೆ ಕಚೇರಿ ಕೆಲಸಗಳನ್ನು ನಿರ್ವಹಿಸಿ ಮೇಲಾಧಿಕಾರಿಗಳ ಧೋರಣೆ ವಿರುದ್ಧ ಪ್ರತಿಭಟಿಸಲಾಗುವುದು. ಇದಕ್ಕೂ ಸ್ಪಂದನೆ ದೊರೆಯದಿದ್ದಲ್ಲಿ ಜನವರಿ 7 ಜಿಲ್ಲೆಯ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಪಂಚಾಯತಿ ಕಾರ್ಯಾಲಯದಲ್ಲಿ ಸಾಮೂಹಿಕ ರಜಘೋಷಿ ಸಾಂಕೇತಿಕ ಧರಣಿ. ಜನವರಿ 9 ಜಿಲ್ಲಾ ಕೇಂದ್ರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಅನಿರ್ದಿಷ್ಟಾವಧಿ ಧರಣಿ ಆರಂಭಿಸಲು ನಿರ್ಧರಿಸಲಾಗಿದೆ ಎಂದರು. ಒಬ್ಬ ಪಿಡಿಒ ಅಥವಾ ಕಾರ್ಯದರ್ಶಿಗೆ ಒಂದೇ ಗ್ರಾಮ ಪಂಚಾಯತ್ಗೆ ಪ್ರಭಾರ ನೀಡಬೇಕು. ಅರ್ಹ ನಿರ್ವ ಮತ್ತು ಹಲವಾರು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿರುವ ಬಿಲ್ ಕಲೆಕ್ಟರ್ ಗ್ರೇಡ್ 2 ಕಾರ್ಯದರ್ಶಿ ಗ್ರೇಡ್ 1 ಕಾರ್ಯದರ್ಶಿಗೆ ಪದೋನ್ನತಿ ಒದಗಿಸಬೇಕು. ರಾಜಕೀಯ ಒತ್ತಡಗಳಿಗೆ ಮಣಿದು ಪಿಡಿಒಗಳು ಬದಲಾವಣೆ ಮಾಡುವ ಆದೇಶಗಳನ್ನು ರದ್ದುಪಡಿಸಬೇಕು. ಜಿಲ್ಲೆಯ ಗ್ರಾಮ ಪಂಚಾಯತ್ ನೌಕರರ ಇತರ ಆಡಳಿತಾತ್ಮಕ ಸಮಸ್ಯೆಗಳನ್ನು ಕೂಡಲೇ ಪರಿಹರಿಸಬೇಕು. ಜಿಲ್ಲೆಯ ಈ ಸ್ವತ್ತು ಸಮಸ್ಯೆಗಳನ್ನು ಪರಿಹರಿಸಲು ಜಿಲ್ಲಾ ಹಂತದಿಂದ ಸೂಕ್ತ ನಿರ್ದೇಶನಗಳನ್ನು ನೀಡುವುದು ಮತ್ತು ಈ ಕುರಿತಾಗಿ ಬರುವ ಸಮಸ್ಯೆಗಳನ್ನು ಪರಿಹರಿಸಲು ಕಾರ್ಯಾಗಾರ ಏರ್ಪಡಿಸಬೇಕೆಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಸಂಘದ ಜಿಲ್ಲಾ ಘಟಕದ ಉಪಾಧ್ಯಕ್ಷ ಡಿ ಲಿಂಗಪ್ಪ, ತಾಲೂಕು ಘಟಕದ ಪ್ರಧಾನ ಕಾರ್ಯದರ್ಶಿ ವೈ ವನಿಜ, ಖಜಾಂಚಿ ಅಮರಗೊಂಡಪ್ಪ ಇದ್ದರು. ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಸಮೂಹ ಮಾಧ್ಯಮಗಳಿಗೆ ಸಂಬಂಧಪಟ್ಟ ಒಂದು ಸುಸಜ್ಜಿತ ಅತ್ಯಾಧುನಿಕ ಸ್ಟುಡಿಯೋ ಸ್ಥಾಪಿಸಲಾಗುವುದು ಎಂದು ಕುಲಪತಿ ಡಾಕ್ಟರ್ ಮಲ್ಲಿಕಾ ಎಸ್ ಗಂಟೆ ಹೇಳಿದರು. ಬೆಳ್ಳಿಹಬ್ಬ ಚಿಂತನ ಮಂಥನ 3 ಮಾಧ್ಯಮದವರೊಂದಿಗೆ ಏರ್ಪಡಿಸಿದ್ದ ಸಂವಾದದಲ್ಲಿ 3 ಜನವರಿ ಮಂಟಪ ಸಭಾಂಗಣದಲ್ಲಿ ಮಾಧ್ಯಮದವರನ್ನು ಉದ್ದೇಶಿಸಿ ಮಾತನಾಡಿದರು. ಕನ್ನಡ ವಿಶ್ವವಿದ್ಯಾಲಯ ಸಾಂಸ್ಕೃತಿಕ ಜವಾಬ್ದಾರಿ ಹೊತ್ತಿರುವ ವಿಶ್ವವಿದ್ಯಾಲಯವಾಗಿದೆ. ಬೆಳ್ಳಿ ಹಬ್ಬದ ನಿಮಿತ್ತ ವಿವಿಧ ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗೆ 25 ಪುಸ್ತಕಗಳನ್ನು ಪ್ರಸಾರಾಂಗದಿಂದ ಹೊರತಂದು ನಾಡಿಗೆ ಅರ್ಪಿಸಲಾಗುವುದು. ವಿವಿಧ ವಿಭಾಗಗಳಿಂದ ಪುನಃ ನಿಯತಕಾಲಿಕೆಗಳು ಪುನರಾರಂಭಗೊಂಡಿವೆ. ಪ್ರಸಾರಾಂಗದಿಂದ 35 ಪುಸ್ತಕಗಳು ಪ್ರಕಟವಾಗಲಿವೆ. 130 ಪುಸ್ತಕಗಳು ಪುನರ್ಮುದ್ರಣದ ಕೊನೆಯ ಹಂತದಲ್ಲಿವೆ. 17 ಪತ್ರಿಕೆಗಳು ಪ್ರಕಟಣೆಗೆ ಸಿದ್ಧವಾಗಿವೆ. 6 ಜೈಲು ಸಂಪುಟಗಳು ಮತ್ತು ಅಧ್ಯಾಪಕರ 50 ಯೋಜನೆಗಳು ಪುಸ್ತಕ ರೂಪದಲ್ಲಿ ಹೊರಬರಲಿವೆ ಎಂದು ಕುಲಪತಿ ತಿಳಿಸಿದರು. ಪ್ರಸಾರಾಂಗ ಆರ್ಥಿಕವಾಗಿ ಸೊರಗಿದ್ದರು, ಮಾನವ ಸಂಪನ್ಮೂಲದ ಕೊರತೆ ಇದ್ದರೂ ಪತ್ರಿಕೋದ್ಯಮಕ್ಕೆ ಪೂರಕವಾದ ಪುಸ್ತಕ ಪ್ರಕಟಿಸುವುದಾಗಿ ತಿಳಿಸುತ್ತಾ, ಪ್ರಸ್ತುತ ವಿಶ್ವವಿದ್ಯಾಲಯದಲ್ಲಿರುವ 49 ಅಧ್ಯಾಪಕರು, 10 ಪೀಠಗಳು, 15 ದತ್ತಿನಿಧಿಗಳು, 21 ವಿಭಾಗಗಳು ಹಾಗೂ ವಿಸ್ತರಣಾ ಕೇಂದ್ರಗಳು ಅಧ್ಯಯನ, ಅಧ್ಯಾಪನ, ಸಂಶೋಧನೆ ಕೆಲಸ ಇವೆಲ್ಲವನ್ನು ನಿರ್ವಹಿಸಬೇಕಾಗಿದೆ. ಕನ್ನಡ ವಿಶ್ವವಿದ್ಯಾಲಯ ಸಂಶೋಧನೆಗಾಗಿ ಹುಟ್ಟಿರುವುದರಿಂದ ಪೂರ್ಣಾವಧಿ ಅಧ್ಯಾಪಕರೇ ಈ ಜವಾಬ್ದಾರಿಗಳನ್ನು ನಿರ್ವಹಿಸಬೇಕು ಎಂದರು. 25 ವರ್ಷಗಳಲ್ಲಿ ಪಡೆದ ಒಟ್ಟು 58 ಕೋಟಿ ಅನುದಾನವನ್ನು ಭೌತಿಕವಾಗಿ ಸದ್ಬಳಕೆ ಮಾಡಲಾಗಿದೆ. ರೂಸಾದಿಂದ ಪಡೆದ ಅನುದಾನದಲ್ಲಿ 1,20,00,000 ಹಣವನ್ನು ಮಾತ್ರ ನಿಯಮಾನುಸಾರ ಬಳಸಲಾಗಿದೆ. ಇದೇ ರೂಸಾ ಅನುದಾನದಿಂದ ತರಗತಿಗಳ ಸಮುಚ್ಚಯದ ಕಾಮಗಾರಿ ನಡೆಯುತ್ತಿದೆ ಎಂದು ಕುಲಪತಿ ತಿಳಿಸಿದರು. ಡಾಕ್ಟರ್ ವಸಂತ್ ಕುಮಾರ್ ಪೆರ್ಲಾ, ಮಂಜುನಾಥ್ ತಂದೆ, ಪ್ರಕಾಶ್ ದೇಶಪಾಂಡೆ, ಮಲ್ಲಿಕಾರ್ಜುನ ಸಿದ್ದಣ್ಣವರ್, ಉದಯಶಂಕರ್ ಪುರಾಣಿಕ್, ಪ್ರೊಫೆಸರ್ ರವೀಂದ್ರ ರೇಷ್ಮೆ, ಟಿಎಸ್ ನಾಗಾಭರಣ್, ಎಸ್ ಅಚ್ಯುತನ್, ಗೌರಿ ಶಕ್ಕಿ, ವಿಟ್ಟಪ್ಪ ಗೋರಂಟ್ಲಿ ಮುಂತಾದವರು ವೇದಿಕೆಯ ಮೇಲೆ ಉಪಸ್ಥಿತರಿದ್ದು ಸಂವಾದದ ಫಲಿತಗಳನ್ನು ಮಂಡಿಸಿದರು. ಕುಲಸಚಿವ ಡಾಕ್ಟರ್ ಡಿ ಪಾಂಡುರಂಗಬಾಬು ಸ್ವಾಗತಿಸಿದರು. ಡಾಕ್ಟರ್ ವಾಸುದೇವ ಬಡಿಗೆ ನಿರೂಪಿಸಿದರು. ಡಾಕ್ಟರ್ ಕೆ ರವೀಂದ್ರನಾಥ್ ವಂದಿಸಿದರು. ವಿದ್ಯಾರ್ಥಿನಿಯರು ಪ್ರಾರ್ಥಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಗರದ ಟಿಎಪಿಸಿಎಂಎಸ್ಗೆ ಹೆಚ್ಚಿನ ಸಹಾಯದ ನೀಡುವ ಮೂಲಕ ಆರ್ಥಿಕ ಅಭಿವೃದ್ಧಿಗೆ ಮಹಾದೇವ ಪ್ರಸಾದ್ ಅವರೇ ಕಾರಣ. ವೆಂಕಟರೆಡ್ಡಿ ಕಾಳಿ. ಬೀದರ್ ವಿರುದ್ಧ ಸಿಂಧನೂರಿನ ಯುವ ಪ್ರತಿಭೆ ಮನೋಜ್ ಬಾಂಡಿಗೆ ದ್ವಿಶತಕ. ಸಿಂಧನೂರು ಇತಿಹಾಸದಲ್ಲಿ ಹೊಸ ದಾಖಲೆ ನಿರ್ಮಾಣ. ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಅಭಿವೃದ್ಧಿಗೆ ರಾಜ್ಯ ಸರ್ಕಾರ ಬದ್ಧ. ಪ್ರತಾಪಗೌಡ ಪಾಟೀಲ್. ಆರ್ಟ್ ಆಫ್ ಲಿವಿಂಗ್ನಿಂದ ಸಿಂಧನೂರಿನಲ್ಲಿ ಉನ್ನತ ಧ್ಯಾನ ಶಿಬಿರ. ಲಕ್ಷ್ಮೀ ಪ್ರಸನ್ನ. We'll be right back.
ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರವಾಗಿ ವೀಕ್ಷಿಸಿ ವೈಭವ ಟಿವಿ. ವಂದನೆಗಳೊಂದಿಗೆ ಶರಣೂಪ ಹಿರೇಮಠ್.